ಆಕಾಶವಾಣಿ ನಿತ್ಯ ವಿಜ್ಞಾನ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿಷಯಗಳನ್ನು ನಾಡಿನ ಮನೆ ಮನೆಗಳಿಗೆ ತಲುಪಿಸುತ್ತಿರುವ ಸಂಸ್ಥೆ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ ಕರ್ನಾಟಕ ಸರ್ಕಾರ ಪ್ರಸ್ತುತಿ ಕೆಎಸ್ ನಟರಾಜ್ ಸಮಗ್ರ ಸಿದ್ಧಾಂತ ಎಂಬ ಮರೀಚಿಕೆ ದಿ ಥಿಯರಿ ಆಫ್ ಎವ್ರಿಥಿಂಗ್ ನಮ್ಮ ಸುತ್ತ ನಡೆಯುವ ಯಾವುದೇ ಘಟನೆಯನ್ನು ನೋಡಿದಾಗ ಏನು ಏಕೆ ಎಲ್ಲಿ ಹೇಗೆ ಎಂಬ ಅನೇಕ ಪ್ರಶ್ನೆಗಳು ಸಹಜ ಕುತೂಹಲವಿರುವ ಯಾರಿಗಾದರೂ ಕಾಡುತ್ತವೆ ಅಲ್ಲವೇ ಈ ಪ್ರಶ್ನೆಗಳಿಗೆ ಸಮಂಜಸವಾದ ತರ್ಕಬದ್ಧ ಉತ್ತರಗಳನ್ನು ಕಂಡುಕೊಳ್ಳುವ ಪ್ರಯತ್ನದಲ್ಲೇ ವಿಜ್ಞಾನದ ಉಗಮವಾದದ್ದು ಬೆಳವಣಿಗೆಯಾದದ್ದು ದಿನನಿತ್ಯ ಕಣ್ಣಿಗೆ ಕಾಣುವ ಘಟನೆಗಳಾಗಿರಬಹುದು ಕಣ್ಣಿಗೆ ಕಾಣದ ಅನುಭವ ವೇದ್ಯ ಸಂಗತಿಗಳಾಗಿರಬಹುದು ಊಹಿಸಲು ಅಸಾಧ್ಯವಾದಷ್ಟು ದೂರದಲ್ಲಿದ್ದು ನಮ್ಮ ಇಡೀ ಭೂಮಿಯ ಮೇಲಿನ ಆಗು ಹೋಗುಗಳನ್ನು ಅಷ್ಟೇ ಅಲ್ಲದೆ ಅದರ ಚಲನೆಯನ್ನೇ ನಿಯಂತ್ರಿಸುವ ಆಕಾಶಕಾಯಗಳಾಗಿರಬಹುದು ಎಲ್ಲವೂ ಯಾವುದೋ ನಿಯಮಗಳಿಗೆ ಅನುಸಾರವಾಗಿ ಕರಾರುವಕ್ಕಾಗಿ ನಡೆಯುತ್ತಿರುವುದನ್ನು ಮಾನವ ಗಮನಿಸಿ ಇವೆಲ್ಲದರ ಹಿಂದಿನ ನಿಯಮಗಳನ್ನು ಹುಡುಕುವ ಪ್ರಯತ್ನವನ್ನು ಅನಾದಿ ಕಾಲದಿಂದಲೂ ಮಾಡುತ್ತಲೇ ಬಂದಿದ್ದಾನೆ ವಿಜ್ಞಾನಿಗಳು ವಿದ್ಯುತ್ತಿಗೆ ಸಂಬಂಧಿಸಿದ ಅನೇಕ ನಿಯಮಗಳನ್ನು ಕಂಡುಹಿಡಿದರು ಅನೇಕ ಸಿದ್ಧಾಂತಗಳನ್ನು ಮಂಡಿಸಿದರು ಅಸಂಖ್ಯ ಆವಿಷ್ಕಾರಗಳನ್ನು ಮಾಡಿದರು ಅಂತೆಯೇ ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆಯೇ ಕಬ್ಬಿಣದ ತುಣುಕುಗಳನ್ನು ಆಕರ್ಷಿಸುವ ಗುಣವುಳ್ಳ ಹಲವು ವಸ್ತುಗಳನ್ನು ಗ್ರೀಕರು ಮತ್ತು ಚೀನೀಯರು ಗಮನಿಸಿದರು ಪ್ರಾಚೀನ ಭಾರತದ ಖ್ಯಾತ ವೈದ್ಯಕೀಯ ಗ್ರಂಥವಾದ ಸುಶ್ರುತ ಸಂಹಿತೆಯಲ್ಲಿ ಸೈನಿಕರ ದೇಹದಲ್ಲಿ ಹೊಕ್ಕಿದ್ದ ಬಾಣದ ತುಣುಕುಗಳನ್ನು ಸೆಳೆದು ತೆಗೆಯಲು ಇಂಥ ವಸ್ತುಗಳನ್ನು ಉಪಯೋಗಿಸುತ್ತಿದ್ದರೆಂಬ ಉಲ್ಲೇಖವಿದೆ ಇವನ್ನು ಅಯಸ್ಕಾಂತಗಳು ಎಂದು ಕರೆಯಲಾಯಿತು ಮ್ಯಾಕ್ಸ್ವೆಲ್ ಎಂಬ ವಿಜ್ಞಾನಿ ವಿದ್ಯುತ್ ಆಗಲಿ ಅಯಸ್ಕಾಂತಗಳಾಗಲಿ ಸಂಪೂರ್ಣ ಸ್ವತಂತ್ರ ಕ್ಷೇತ್ರಗಳಲ್ಲ ಅವೆರಡೂ ಒಂದರ ಮೇಲೊಂದು ಅವಲಂಬಿತವಾಗಿರುವ ಕ್ಷೇತ್ರಗಳು ಎಂದು ನಿರೂಪಿಸಿ ಅದನ್ನು ವಿದ್ಯುತ್ಕಾಂತ ನಿಯಮಗಳು ಎಂದು ಕರೆದರು ಇದು ಎರಡು ಭಿನ್ನವೆನಿಸಿಕೊಂಡಿದ್ದ ವಿಜ್ಞಾನ ಕ್ಷೇತ್ರಗಳನ್ನು ಒಗ್ಗೂಡಿಸುವ ಮೊದಲ ಪ್ರಯತ್ನ ಮುಂದುವರೆದು ಬೆಳಕಿನ ತರಂಗಗಳೂ ಕೂಡ ವಿದ್ಯುತ್ಕಾಂತ ತರಂಗಗಳೇ ಎಂದು ಮ್ಯಾಕ್ಸ್ವೆಲ್ ಸಾಧಿಸಿ ತೋರಿಸಿದ ನಂತರ ಬೆಳಕಿಗೆ ಸಂಬಂಧಿಸಿದ ಅಸಂಖ್ಯ ನಿಯಮಗಳು ವಿದ್ಯುತ್ಕಾಂತ ಸಿದ್ಧಾಂತದಡಿ ಬಂದವು ಎಂದರೆ ಇದೊಂದರ ಮೂಲಕ ವಿದ್ಯುತ್ ಕ್ಷೇತ್ರಕ್ಕೆ ಆಯಸ್ಕಾಂತ ಕ್ಷೇತ್ರಕ್ಕೆ ಮತ್ತು ಬೆಳಕಿನ ಕ್ಷೇತ್ರಕ್ಕೆ ಸಂಬಂಧಿಸಿದ ಯಾವುದೇ ವಿದ್ಯಮಾನವನ್ನು ಸಂಪೂರ್ಣವಾಗಿ ಹಾಗೂ ಸಮಂಜಸವಾಗಿ ವಿವರಿಸಲು ಸಾಧ್ಯವಾಯಿತು ಹೆಚ್ಚು ಹೆಚ್ಚು ನಿಖರವಾದ ಸಂಕೀರ್ಣ ವೈಜ್ಞಾನಿಕ ಉಪಕರಣಗಳ ಆವಿಷ್ಕಾರಗಳಿಂದಾಗಿ ಪ್ರೋಟಾನ್ ನ್ಯೂಟ್ರಾನ್ಗಳು ಮೂಲಭೂತ ಕಣಗಳಲ್ಲ ಅವುಗಳಿಗೂ ಆಂತರಿಕ ರಚನೆ ಇದೆ ಅವು ಸಹ ಕ್ವಾರ್ಕ್ ಎಂಬ ಕಣಗಳಿಂದ ಮಾಡಲ್ಪಟ್ಟಿವೆ ಎಂದು ತಿಳಿಯಿತು ಈ ಕಣಗಳು ಪರಸ್ಪರ ಹೇಗೆ ವರ್ತಿಸುತ್ತವೆ ಕಣಗಳು ಮತ್ತು ವಿದ್ಯುತ್ಕಾಂತ ತರಂಗಗಳು ಹೇಗೆ ಒಂದು ಮತ್ತೊಂದರ ರೂಪ ತಳೆಯಬಲ್ಲವು ಹೇಗೆ ಇವೆರಡೂ ಶಕ್ತಿಯ ಎರಡು ರೂಪಗಳು ಎಂಬುದನ್ನು ಕ್ವಾಂಟಮ್ ವಿಜ್ಞಾನ ತೋರಿಸಿತು ಹಾಗಾಗಿ ಈ ಎಲ್ಲ ವಿಜ್ಞಾನ ಪ್ರಕಾರಗಳು ಕ್ವಾಂಟಮ್ ಚಲನ ವಿಜ್ಞಾನವೆಂಬ ಬೃಹತ್ ಸಿದ್ಧಾಂತದಲ್ಲಿ ಲೀನವಾದವು ಇಡೀ ಬ್ರಹ್ಮಾಂಡವನ್ನು ಮತ್ತು ಅದರೊಳಗಿನ ಸಮಸ್ತ ವಿದ್ಯಮಾನಗಳನ್ನು ನಿಯಂತ್ರಿಸುವುದು ಕೇವಲ ನಾಲ್ಕು ಮೂಲಭೂತ ಬಲಗಳು ವಿದ್ಯುತ್ಕಾಂತೀಯ ಬಲ ಪರಮಾಣುಗಳೊಳಗಿನ ಕಣಗಳನ್ನು ಬಂಧಿಸಲು ಸಹಾಯ ಮಾಡುವ ಪ್ರಬಲ ಬೈಜಿಕ ಬಲ ವಿಕರಣಪಟುತ್ವಕ್ಕೆ ಮತ್ತು ಪರಮಾಣು ವಿದಳನಕ್ಕೆ ಕಾರಣವಾದ ದುರ್ಬಲ ಅಂತರ್ಕ್ರಿಯೆ ಎಂಬ ಬಲ ಮತ್ತು ಕೊನೆಯದಾಗಿ ಇಡೀ ವಿಶ್ವವನ್ನೇ ಹಿಡಿದಿಟ್ಟಿರುವ ಗುರುತ್ವ ಬಲ ಸಾವಿರದ ಒಂಬೈನೂರ ಎಪ್ಪತ್ತರ ಸುಮಾರಿಗೆ ಸುಮಾರು ಮೂರು ಬಲಗಳನ್ನು ಸ್ಟ್ಯಾಂಡರ್ಡ್ ಮಾಡೆಲ್ ಎಂಬ ಒಂದೇ ಸಿದ್ಧಾಂತದಡಿ ತರಲು ಸಾಧ್ಯವಾಯಿತು ಈ ಎಲ್ಲ ಬಲಗಳು ವಿಶ್ವದ ಸೃಷ್ಟಿಯ ಸಂದರ್ಭದಲ್ಲಿ ಇದ್ದಿರಬಹುದಾದ ಒಂದೇ ರೀತಿಯ ಬಲದಿಂದ ಬೇರ್ಪಟ್ಟು ಬೇರೆ ಬೇರೆ ಸಂದರ್ಭಗಳಲ್ಲಿ ಈಗ ನಮಗೆ ಕಾಣುತ್ತಿರುವಂತೆ ಬೇರೆ ಬೇರೆ ರೂಪ ಪಡೆಯುತ್ತವೆ ಎಂಬುದನ್ನು ಸೈದ್ಧಾಂತಿಕವಾಗಿ ಹಾಗೂ ಪ್ರಾಯೋಗಿಕವಾಗಿ ಸಾಬೀತು ಮಾಡುವುದು ಈ ಶತಮಾನದ ಅತಿ ದೊಡ್ಡ ಸವಾಲಾಗಿತ್ತು ಈ ಪ್ರಯತ್ನದಲ್ಲಿ ಎಂ ಥಿಯರಿ ಅಥವಾ ಮದರ್ ಆಫ್ ಆಲ್ ಥಿಯರೀಸ್ ಎಂಬ ಸಿದ್ಧಾಂತವನ್ನು ವಿಜ್ಞಾನಿಗಳು ಪ್ರತಿಪಾದಿಸಿದ್ದಾರೆ ಆದರೆ ಇದು ಇನ್ನೂ ಪರಿಪೂರ್ಣತೆಯನ್ನು ಪಡೆದಿಲ್ಲ ಹಾಗಾಗಿ ಈ ಕ್ಷೇತ್ರದಲ್ಲಿ ಸ್ಟೀಫನ್ ಹಾಕಿಂಗ್ ಅವರು ಸೇರಿದಂತೆ ಅನೇಕ ವಿಜ್ಞಾನಿಗಳು ಪ್ರಯತ್ನಿಸಿದ್ದು ಇನ್ನೂ ಅಧ್ಯಯನಗಳು ಸಂಶೋಧನೆಗಳು ನಡೆಯುತ್ತಲೇ ಇವೆ ಇದು ಸಾಧ್ಯವಾದಾಗ ಸಿಗುವುದೇ ಇದುವರೆಗೂ ವೈಜ್ಞಾನಿಕ ಜಗತ್ತಿನ ಮರೀಚಿಕೆಯಾಗಿದ್ದ ಸಮಗ್ರ ಸಿದ್ಧಾಂತ ಅಥವಾ ವೈಭವೋಪೇತ ಏಕೀಕರಣ ಸಿದ್ಧಾಂತ ಗ್ರ್ಯಾಂಡ್ ಯೂನಿಫಿಕೇಶನ್ ಥಿಯರಿ ಮತ್ತು ಥಿಯರಿ ಆಫ್ ಎವ್ರಿಥಿಂಗ್ ನಿತ್ಯ ವಿಜ್ಞಾನ ಕೇಳಿದಿರಿ ಪ್ರಸ್ತುತಿ ಕೆ ಎಸ್ ನಟರಾಜ್ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿಷಯಗಳನ್ನು ನಾಡಿನ ಮನೆ ಮನೆಗಳಿಗೆ ತಲುಪಿಸುತ್ತಿರುವ ಸಂಸ್ಥೆ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ ಕರ್ನಾಟಕ ಸರ್ಕಾರ ನಿರ್ಮಾಣ ಸುಮಂಗಲ ಎಸ್ ಮುಮ್ಮಿಗಟ್ಟಿ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು